ಮತ್ತೆ ಗಾಳಿ ಗಾಳಿ ಅಲ್ಲಿ ಯಾವುದೇ ಅಂಕಕ್ಕೆ ಮನ ಮಾಡ್ತಾ ಇಲ್ಲ ವಿಶಾ. ಮತ್ತೆ ಪ್ರಥಮ ದಾಳಿಯನ್ನು ಸಂಘಟಿಸುವ ನಿಧಾನದ ನಾಯಕ ಆದಿತ್ಯ ಯಾನೆ ಮುನ್ನ. ಇದೊಂದು ಪ್ರಕಟಣೆ, ಶರತ್ ಮಲ್ಲರಬೆಟ್ಟು ಗಂಗೊಳ್ಳಿ ಎನ್ನುವಂತ ಪರ್ಸ್ ಒಂದು ಸಿಕ್ಕಿರುತ್ತದೆ, ದಯವಿಟ್ಟು ಪಡ್ಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಮತ್ತು ದಾಳಿಗಾರಿಕೆಯಲ್ಲಿ ವಿನೋದ್ ಉದ್ದನೆಯನ್ನು ಇಳಕಾಯದ ವ್ಯಕ್ತಿ ಜಮ್ ಜಮ್ ಫ್ರೆಂಡ್ಸ್ ಅವರ ಪರವಾಗಿ ಒಂದು ಮನೆಯ ಪಾಳ್ಯದಲ್ಲಿ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಮುಖ್ಯವಾಗಿ ರಾಘವೇಂದ್ರ ಮದ್ದುಗುಡ್ಡೆಯ ತಂಡದ ಪರವಾಗಿ ರಾಘವೇಂದ್ರ ಯಶಸ್ವಿ ಹಿಡಿತಗಾರಿಕೆ ಒಂದು ಅಂಕದ ಸಂಪಾದನೆ. ಇದರೊಂದಿಗೆ ತಂಡದ ಹಾಗೂ ತನ್ನ ಖಾತೆಯನ್ನು ಓಪನ್ ಮಾಡಿದ್ರು ರಾಘವೇಂದ್ರ. ತಂಡದ ಜೀವಾಳ ರಾಘವೇಂದ್ರ ಈ ಬಾರಿ ದಾಳಿಗಾರಿಕೆಯಲ್ಲಿ ಜಬ್ ಜಬ್ ಫ್ರೆಂಡ್ಸ್ ಪಾಳೆಯದಲ್ಲಿ ಒಂದು ಶೂನ್ಯದಲ್ಲಿ ಸಾಗ್ತಾ ಇದೆ. ಈಗಿನ ಪ್ರಯತ್ನವನ್ನು ಮಾಡಿದ್ರು ಸಫಲತೆಯನ್ನು ಕಂಡುಕೊಳ್ತಾ ಇಲ್ಲ. ಪುರಸ್ಕಾರ ಸಿಗ್ತಾ ಇಲ್ಲ, ನೀವು ಟೋ ಟಚ್ ಮಾಡಲಿಲ್ಲ ಎನ್ನುವಂತ ಸೂಚನೆಯನ್ನು ನೀಡಿದ್ರು ತೀರ್ಮಾನಕಾರರು. 300ರಲ್ಲಿ ಸಾಗ್ತಾ ಇದೆ ಪಂದ್ಯಾಟ. ಮತ್ತೆ ಬಿರುಸಿನ ದಾಳಿಗಾರಿಕೆ ರವಿಯವರ ಮುಖೇನ. ನನಗೆ ಹ್ಯಾಂಡ್ ಟಚ್ ಮಾಡುವ ಪ್ರಯತ್ನ ಸಾಗ್ತಾ ಇದೆ. ಮತ್ತೆ ಸೆಲ್ಫ್ ಹೆಚ್ಚಳ, ಅನಗತ್ಯ ಅಂಕಗಳನ್ನು ಬಿಟ್ಟುಕೊಡ್ತಾ ಇದೆ ಜಡ್ಜ್ ಫ್ರೆಂಡ್ಸ್. ಈ ಒಂದು ಅನಗತ್ಯ ತಪ್ಪುಗಳು ಪಂದ್ಯದ ಕೊನೆಯ ಕ್ಷಣದಲ್ಲಿ ಹೆಗಲ ಮೇಲೆ ಬ್ರೇಕ್ ಡ್ಯಾನ್ಸ್ ಅನ್ನು ಮಾಡಲಿಕ್ಕೆ ಪ್ರಾರಂಭಿಸ್ತವೆ. ತೀರ್ಪುಗಾರರು ತೀರ್ಪನ್ನು ನೀಡ್ತಾರೆ, ದಯವಿಟ್ಟು ಆಟಗಾರರು ಯಾವುದೇ ವಾಗ್ವಾದವನ್ನು ಮಾಡಲು ಅವಕಾಶ ಇಲ್ಲ.
ಮತದಾರ ಗಾರಿಕೆಯಲ್ಲಿ ರವಿ ದಾಳಿಗಾರಿಕೆಯಲ್ಲಿ ವಿನೋದ್ ಉದ್ದನೆಯ ನೀಳಕಾಯದ ವ್ಯಕ್ತಿ ವಿನೋದ್ ನಿರ್ಮಾಣ ಮಾಡಿದ್ರು ರಘುವಿ ಮತ್ತೆ ಸಮಬಲದ ಹೋರಾಟ ನಾಲ್ಕು ನಾಲ್ಕರಲ್ಲಿ ಸಾಗ್ತಾ ಇದೆ ಪಂದ್ಯಾಟ ಮಧುಗುಡ್ಡೆ ಫ್ರೆಂಡ್ಸ್ ಮಧುಗುಡ್ಡೆ ನಾಲ್ಕು ಜಬ್ ಜಬ್ ಫ್ರೆಂಡ್ಸ್ ನಾಲ್ಕು ಮತ್ತೆ ರಾಘವೇಂದ್ರ ದಾಳಿಗಾರಿಕೆಯಲ್ಲಿ ಮಧುಗುಡ್ಡೆ ಫ್ರೆಂಡ್ಸ್ ನ ಸವ್ಯಸಾಚಿ ಆಟಗಾರ ಮತ್ತೆ ವಿನೋದ್ ಸತತ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ ಅಂಕಗಳ ಅವಶ್ಯಕತೆ ಇದೆ ಎನ್ನುವುದನ್ನ ಮನಗೊಂಡು ಸತತ ದಾಳಿಗಳ ಮೇಲೆ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ ವಿನೋದ್ ಜಬ್ ಜಬ್ ಫ್ರೆಂಡ್ಸ್ ತಂಡದ ಪರವಾಗಿ ಕಳೆದ ಬಾರಿಯ ಚಾಂಪಿಯನರ ಎದುರು ಚಾಂಪಿಯನ್ ಆಟವನ್ನು ಪ್ರದರ್ಶಿಸ್ತಾ ಇದ್ದಾರೆ ಜಬ್ ಜಬ್ ನ ವಿನೋದ್ ಸಾಕಷ್ಟು ಕಬಡ್ಡಿ ಪಂದ್ಯಾಟಗಳನ್ನು ಆಡಿ ಪ್ರಶಸ್ತಿಗಳನ್ನು ಜಯಿಸಿ ಅನುಭವ ಇರುವಂತ ವಿನೋದ್ ಈ ಬಾರಿ ಜಬ್ ಜಬ್ ನ ಪರವಾಗಿ ಮಧುಗುಡ್ಡೆ ಫ್ರೆಂಡ್ಸ್ ಮಧುಗುಡ್ಡೆ ವಿರುದ್ಧವಾಗಿ ಮತ್ತೆ ಮಧುಗುಡ್ಡೆಯ ಪ್ರಕಾಶ್ ಹಿರಿಯ ಆಟಗಾರ ಇಂದಿನ ದಾಳಿಯಲ್ಲಿ ಒಂದು ಅಂಕವನ್ನು ಪಡೆದುಕೊಂಡಿದ್ದಾರೆ ಜಾಬ್ ಜಾಬ್ನ ಚೈನ್ ಟ್ಯಾಕಲ್ಗೆ ಪ್ರಕಾಶ್ ಬಲಿಯಾಗಿದ್ರು ಮೂರು ಜನ ಆಟಗಾರರು ಮಧುಗುಡ್ಡೆ ಪಾಳಯದಲ್ಲಿ ಏಳು ಜನ ಆಟಗಾರರು ಜಾಬ್ ಜಾಬ್ನ ಪಾಳಯದಲ್ಲಿ ಮತ್ತೆ ಸನ್ ದಾಳಿಗಾರಿಕೆಯಲ್ಲಿ ಸೂಪರ್ ಟ್ಯಾಂಕಲ್ ಆನ್ ಆಗಿದೆ ಸನಾತ್ ಸೂಪರ್ ಟ್ಯಾಕಲ್ ನ ಬಾಗಿಲು ತೆರೆದಿದೆ ಈ ಬಾರಿ ತಂಡದ ನಾಯಕ ಆದಿತ್ಯ ಯಾನೆ ಮುನ್ನ ದಾಳಿಗಾರಿಕೆಯಲ್ಲಿ ಜಬ್ ಜಬ್ ನ ಪಾಳಯದಲ್ಲಿ ಮಂದಗತಿಯ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ ಮುನ್ನ ಟೋಟಚನ ಪ್ರಯತ್ನ ಸಫಲತೆಯನ್ನು ಕಾಣಿ ಡೂ ಆರ್ ಡೈ ರೈಟ್ ಮಾಡು ಇಲ್ಲೋ ಮಾಡಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಹಿಡಿತಕ್ಕೆ ಸಿಕ್ಕರೆ ಒಂದಕ್ಕೆ ಒಂದು ಉಚಿತ ಅವಳಿ ಅಂಕವನ್ನು ನೀಡಬೇಕಾಗ್ತದೆ ಅನಗತ್ಯ ಎಡ ಉಂಟು ಮೂರು ಪ್ಲಸ್ ಎರಡು ಐದು ಅಂಕ ಆಡ್ತಾ ಇದ್ದಂತ ಮಧುಗುಡ್ಡೆ ಆ ನಂತರದಲ್ಲಿ ತಲೆ ಕೆಳಗಾದ ಆಟವನ್ನು ಆಡಿತು ಹತ್ತು ನಾಲ್ಕರ ಆರು ಅಂಕಗಳ ಬೃಹತ್ ಮುನ್ನಡೆಯನ್ನು ಬಿಟ್ಟುಕೊಟ್ಟು ಆಡ್ತಾ ಇದೆ ಚಾಂಪಿಯನ್ನರ ಹೆಸರಿಗೆ ತಕ್ಕಂತ ಆಟವನ್ನು ಆಡಬೇಕಾಗಿದೆ ಮಧುಗುಡ್ಡೆ ಈ ಪಂದ್ಯಾಟ ಮುಗಿದ ಬಳಿಕ ಮುಂದಿನ ಪಂದ್ಯಾಟಕ್ಕಾಗಿ ಮಹಾಕಾಳಿ ಫ್ರೆಂಡ್ಸ್ ಗಂಗೊಳ್ಳಿ ವಿರುದ್ಧವಾಗಿ ಮಹಾಕಾಳಿ ಕುಂದಾಪುರ ಇರುವ ತಂಡದ ನಾಯಕರು ತಮ್ಮ ತಂಡವನ್ನು ಕೂಡಿಕೊಂಡು ಪ್ರವೇಶ ದ್ವಾರದಲ್ಲಿ ಸಿದ್ಧತೆಯಲ್ಲಿ ಇರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಹಾಗೆ ಜಾರ್ಜ್ ಹಾಗೂ ಮಾತುಗುಡ್ಡೆ ತೀರ್ಪುಗಾರರು ತಮ್ಮ ತೀರ್ಪು ಯಾವುದೇ ರೀತಿಯ ಆರ್ಗ್ಯುಮೆಂಟ್ಗೆ ಅವಕಾಶ ಇರುವುದಿಲ್ಲ ಎಲ್ಲ ಆಟಗಾರರ ಗಮನಕ್ಕೆ ಈ ಒಂದು ವಿಷಯವನ್ನು ಮನದಟ್ಟು ಮಾಡಿಕೊಳ್ಳಿ ಮತ್ತೆ ದಾಳಿಗಾರಿಕೆಯಲ್ಲಿ ರವಿ ಬಿರುಸಿನ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ
ಬೋನಸ್ ಸಬ್ಸ್ಕ್ರೈಬ್ ಮಾಡಿ ಜಿ ಪಿ ಪ್ಲಸ್ 6917 ಚಾನಲ್ನ ಬೆಲ್ ಐಕನ್ ಅನ್ನು ಒತ್ತಿರಿ ಎಲ್ಲ ಹೊಸ ವಿಡಿಯೋನ ಮೊದಲು ನೋಡೋಕೆ. ವೀಕ್ಷಕ ವಿವರಣೆಗಾಗಿ ವಿಶ್ವನಾಥ್ ಕಾರ್ಯವರನ್ನು ಆಹ್ವಾನಿಸ್ತಾ ಇದ್ದೇವೆ. ಧನ್ಯವಾದಗಳು. ಮತ್ತೊಮ್ಮೆ ರಾಘವೇಂದ್ರ ಇಂದಿನ ದಾಳಿಯಲ್ಲಿ ಬಂದ ಬೋನಸ್ ಅಂಕದೊಂದಿಗೆ ಮಧ್ಯಗಡೆ ಹಾಗೆ ಇನ್ನೊಂದು ಬೋನಸ್ ಅಂಕವನ್ನು ಹಾಕುತ್ತಾ ಇದ್ದಾರೆ. ಒಂದೊಂದೇ ಬೋನಸ್ ಅಂಕದೊಂದಿಗೆ ಅಂಚುಮಟ್ಟಿನ ಚೇತರಿಕೆಯನ್ನು ಮಧ್ಯಗಡೆ ಪಾಳಯಕ್ಕೆ ಗಳಿಸಿಕೊಡುವರೆ ರವಿ ತಾದು ನೋಡೋಣ. ಯಶಸ್ವಿ ಆಕಾಶ್ರಮದ ಬೊಗಸೆ ಭಾವಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುವಂತಹ ವಿನೋ ಮತ್ತೊಮ್ಮೆ ಚೇತರಿಕೆ ಆಟ ಒಂದೊಂದರಲ್ಲಿ 5 ಅಂಕಗಳ ಹಿನ್ನಡೆ ಇರತಕ್ಕಂತಹ ಮಧುಗುಡೆ ಫ್ರೆಂಡ್ಸ್ ಅಂಚಮಟ್ಟಿನ ಚೇತರಿಕೆಯನ್ನು ಕಂಡುಕೊಂಡು 3 ಅಂಕಗಳೆಲ್ಲವೂ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ರವಿರವರ ಸತತ ಬೋನಸ್ ಅಂಕಗಳ ಪ್ರಯೋಜನವನ್ನು ಪಡೆದುಕೊಂಡ ಮಧುಗುಡೆ ಫ್ರೆಂಡ್ಸ್ ಇನ್ನೊಂದು ಅಂಕ ಫಸ್ಟ್ ನಂಬರ್ 3x7 ರವಿ ಸಹೋದರಿಯವರ ಜೋಡಿ ಮಧುಗುಡೆ ಫ್ರೆಂಡ್ಸ್ ಮಧುಗುಡೆ ಅಂಕದಲ್ಲಿ ತನ್ನ ಆಟವನ್ನು ನಿಭಾಯಿಸ್ತಾ ಇದೆ. ರವಿ ಹಾಗೂ ರಾಘವೇಂದ್ರ ಮತ್ತೆ ಸ್ಥಾನ ದಾಳಿಗಾರಿಕೆಯನ್ನು ಸಾಕಷ್ಟು ಸೊಗಸಾದ ದಾಳಿ ನಿಭಾಯಿಸಬಲ್ಲಂತಹ ಸ್ಥಾನ ಮಧ್ಯ ಸ್ಥಾನಂತರವರನ್ನ ಮಾಡುವುದರಲ್ಲಿ ಸೂಚನೆ ಇನ್ನೊಂದು ಅಂಕ ಲಭಿಸ್ತಾ ಇದೆ. 9-1 ಅಂಚಮಟ್ಟಿನ ಚೇತರಿಕೆ 5 ಅಂಕಗಳ ಹಿನ್ನಡೆ ಇದ್ದಂತ ಮಧುಗುಡೆ ಫ್ರೆಂಡ್ಸ್ ತಂಡ ಒಂದೊಂದು ಅಂಕದೊಂದಿಗೆ ಬೆನ್ನಟ್ಟಿಕೊಂಡು ಬಂದು ಇದೀಗ ಚಪ್ ಚಪ್ ತಂಡಕ್ಕೆ ಸೆಟ್ಟು ಹೊಡೆದು ನಿಲ್ತಾ ಇದೆ. 9-1 ಅಂಕದ ಲಘು ಮನ್ನಣೆಯನ್ನ ಗಳಿಸಿಕೊಳ್ತಾ ಇದೆ ಚಪ್ ಚಪ್ ಫ್ರೆಂಡ್ಸ್ ಕುಂದಪ್ಪ. ತನ್ಮಧ್ಯೆ ರವಿರವರ ದಾಳಿಗಾರಿಕೆ ರವಿ ನಲ್ವರು ಆಟಗಾರರನ್ನು ಎದುರಿಸಿಕೊಳ್ತಾ ರವಿ ಮತ್ತು ಡೀಪ್ ಫೈಟಿಗೆ ಮನ ಮಾಡಿದ್ರು ಯಾವ ರೀತಿಯಲ್ಲಿ ತನ್ನ ಅಂಕಗಳಿಗೆ ಕಾದು ನೋಡಬೇಕಾಗಿದೆ. ರವಿ ಯಾವುದೇ ಸಫಲತೆ ಇಲ್ಲ. 9-10 ಮತ್ತೊಮ್ಮೆ ಸೂರಜ್ರವರ ದಾಳಿ ಇದನ್ನು ನಾಟಾಯಿರುವ ವ್ಯಕ್ತಿ ಸೂರ ಇದರ ಮಧ್ಯೆ ಮಧುಗುಡೆ ಪಾಳಯದಲ್ಲಿ ಅಂಕಕ್ಕಾಗಿ ಕಣ ಮಾಡ್ತಾ ಇದ್ದಾರೆ. ಅಂಕಗಳು ಆದಿತ್ಯ ಮುನಾಯನೆ ರಾಮು ಅವರಿಗೆ ಅನಾವಶ್ಯಕ ಉಳಿಯುವ ಪಂಚಮಟ್ಟಿನ ಎಡವಿಗೆಯಲ್ಲಿ ಮಧುಗುಡೆ ತಂಡ ಎಡುತ್ತಾ 9-12 ಒಂದು ಅಂಕದ ಲಘು ಹಿನ್ನಡೆಯಲ್ಲಿ ಇರತಕ್ಕಂಥ ಮಧುಗುಡೆ ತಂಡ ಪುನಃ 3 ಅಂಕದ ಹಿನ್ನಡೆಯನ್ನ ಗಳಿಸ್ತಾ ಇದೆ. ಕ್ಷಣ ಕ್ಷಣಕ್ಕೂ ರೋಚಕ ಕ್ಷಣ ಕ್ಷಣಕ್ಕೂ ರೋಮಾಂಚನಕಾರಿಯಾಗಿ ಸಾಗ್ತಾ ಇದೆ ಜಪ್ ಜಪ್ ಫ್ರೆಂಡ್ಸ್ ಹಾಗೂ ಮಧುಗುಡೆ ಫ್ರೆಂಡ್ಸ್ ಇವರ ಪಂದ್ಯಾಟ. 9-12 ಮತ್ತೆ ಹೀರೋ ಪಂದ್ಯಾಟದ ಹೀರೋ ರವಿ ಮಧುಗುಡೆ ಫ್ರೆಂಡ್ಸ್ ತಂಡಕ್ಕೆ ಬೋನಸ್ ಅಂಕದ ಜಪ್ ಜಪ್ ತಂಡಕ್ಕೆ ರವಿರವನ ಉಳಿಯುವಿಕೆಯ ಒಂದು ಅಂಕವಾದರೆ ಮಧುಗುಡೆ ತಾಳಕ್ಕೆ ನೋ ಆರ್ಗ್ಯುಮೆಂಟ್ಸ್ ಯಾವುದೇ ಆರ್ಗ್ಯುಮೆಂಟ್ಗೆ ಅವಕಾಶವಿಲ್ಲ. ತೀರ್ಪುಗಾರರ ತೀರ್ಪೇ ಅಂತಿಮ. 10-13 ವಿನೋ ಟೆಸ್ಟ್ ನಂಬರ್ 7 ವಿನೋ ಜಪ್ ಜಪ್ ತಂಡಕ್ಕಾಗಿ ಕಾಯ್ದ ವ್ಯಕ್ತಿ ವಿನೋ ತನ್ನ 2 ಭಾವಗಳನ್ನು ಮುಂದಕ್ಕೆ ಚಾಚುತ್ತಾ ಮಧುಗುಡೆ ಪಾಳಯದಲ್ಲಿ ಅಂಕಕ್ಕಾಗಿ ಮನ ಮಾಡ್ತಾ ಇದ್ದಾರೆ. ರಾಘವೇಂದ್ರ ಆಕಾರ್ ದುರ್ಗ ಪ್ರಕಾಶ್ ಹಾಗೂ ಈ ನಾಲ್ವರನ್ನ ಎದುರಿಸಿಕೊಳ್ಳುತ್ತಾ ವಿನೋ 13-3 ಅಂಕಗಳ ಮುನ್ನಡೆಯಲ್ಲಿ ಜಪ್ ಜಪ್ ಫ್ರೆಂಡ್ಸ್ ಕುಂದಾಪುರ ತಂಡ ಸುಭದ್ರ ಸ್ಥಿತಿಯನ್ನು ಕಾಯ್ದುಕೊಳ್ತಾರೆ. ಮತ್ತೆ ಪ್ರಕಾಶ್ ಅನೇಕ ವರ್ಷಗಳಿಂದ ಕಬಡ್ಡಿ ಕ್ರೀಡೆಯಲ್ಲಿ ಆಡಿರುವಂತಹ ಅನುಭವಿ ಪಕ್ಕ ಸಾಕಷ್ಟು ಪಂದ್ಯಾಟಗಳಲ್ಲಿ ಮಧುಗುಡೆ ತಂಡವನ್ನು ವಿಜಯದತ್ತಕೊಂಡಿರತಕ್ಕಂಥ ದಾಳಿಗಾರ ಪ್ರಕಾಶ್ ದಾಳಿಗಾರಿಕೆಯಲ್ಲಿ ಅಚ್ಚುಮರದ್ರಲ್ಲಿ 10-13 3 ಅಂಕಗಳ ಲಘು ಮುನ್ನಡೆ ಜಪ್ ಜಪ್ ಫ್ರೆಂಡ್ಸ್ ತಂಡಕ್ಕೆ. ಇವರು 4 ಆಟಗಾರರು ಕಾಣ್ತಾ ಇದ್ದಾವೆ ಮಧುಗುಡೆ ಪ್ರಾಯದಲ್ಲಿ ಜೊತೆಗೆ ಪ್ರಕಾಶ್ ಅವರ ದಾಳಿಗಾರಿಕೆ 7 ಆಟಗಾರರು ಸುಭದ್ರ ಸ್ಥಿತಿಯಲ್ಲಿ ಮತ್ತೊಮ್ಮೆ ವಿನೋ ಪಂದ್ಯದ ಇರುವಾರಿ ಈರು ಹಾಕಿ ಮಿಂಚುವಲ್ಲಂತ ದಾಳಿಗಾರ ವಿನೋ ಚೆಸ್ಟ್ ನಂಬರ್ 7 ಮಧುಗುಡೆ ಅಂಕಣ ಭಾಗದಲ್ಲಿ ತಮ್ಮ ದಾಳಿಗಾರಿಕೆಯನ್ನು ನಿಭಾಯಿಸ್ತಾ ಇದ್ದಾರೆ. ಮತ್ತೆ ರಾಘವೇಂದ್ರ ಮಧುಗುಡೆ ತಂಡದ ಜೀವಾಳ
ಸತ್ವಯುತನಾಗಿ ನಿಜಮತೆಯನ್ನು ಹೊತ್ತಿರ್ತಕ್ಕಂತಹ ಧಾಳಿಗಾರ ಧರ್ಮಜಯ ಸುರಾಜ್ ಬಾಲಿದೆ ಮಾಡು ಇಲ್ಲ ಮಡಿ ಒಂದು ಅಂಕವನ್ನ ಪಡೆಯಲೇಬೇಕಾದಂತ ಅನಿವಾರ್ಯತೆ ಜೊತೆಗೆ ಕಾಲ್ ಡ್ರೈವ್ ನ ರಾಘು ಮಾಡು ಇಲ್ಲ ಮಡಿ ಒಂದು ಅಂಕವನ್ನ ಪಡೆಯಲೇಬೇಕಾದಂತ ಅಲ್ಲಿ ಗ್ಯಾಲರಿ ಮೇಲೆ ಪ್ರೇಕ್ಷಕರು ಕುಣಿಬಾರದು, ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ಹದಿನೈದು ಇದು ಹತ್ತರಲ್ಲಿ ಗ್ಯಾಲರಿಯಲ್ಲಿದ್ದ ಪ್ರೇಕ್ಷಕರು ಅಲ್ಲಿ ಕುಣಿಬಾರದು, ದಯವಿಟ್ಟು ಅದರ ಭಾರವನ್ನ ಆ ಅಲೆಗೆ ತಾಳಲಾರದು. ನೀವು ಡ್ಯಾನ್ಸ್ ಮಾಡಿದ್ರೆ ಆ ಅಲೆಗೆ ಕಟ್ಟಾಗುವಂತ ಸಾಧ್ಯತೆ ಇವೆ. ನಮ್ಮೊಂದಿಗೆ ಸಹಕರಿಸಿ. ನಿಮ್ಮ ಪ್ರೋತ್ಸಾಹ ಏನಿದ್ರೂ ಕೂಡ ಚಪ್ಪಾಳೆ ಮೂಲಕವಾಗಿ, ಸಿಳ್ಳೆ ಚಪ್ಪಾಳೆ ಮೂಲಕವಾಗಿ ಬರಲಿ, ಹೊರತು ಅದರ ಮೇಲೆ ಕುಣಿದಾಡಿ ಅಲ್ಲ. ಹದಿನೈದು ಮತ್ತು ಮತ್ತು ಹೊಣೆಗಾರಿಕೆಯಲ್ಲಿ ಕಳೆದ ವರ್ಷದ ಚಾಂಪಿಯನ್ ಆಗಿ ಮುಂದಿರತಕ್ಕಂಥ ಮಧುಗುಡಿ ತಾಯಿ ನಾಲ್ಕು ನಿಮಿಷಗಳಲ್ಲಿ ಅದು ಆ ರೀತಿಯ ಹೋರಾಟವನ್ನು ಸಂಘಟಿಸುತ್ತದೆ ಎಂದು ಕಂಡೋರೋಣ. ಅನೇಕ ಪಂದ್ಯಾಟಗಳಲ್ಲಿ ಆಡಿ ಅನುಭವಿರತಕ್ಕಂಥ ದಾಳಿಗಾರ ಪ್ರಕಾಶ್ ಅವರು ಕಳೆದ ಭಾಗದಲ್ಲಿ ಹಾಳಿಗಾರಿಕೆ ಪ್ರಕಾಶ್ ಅವರು ಮುಂದಿನ ಮಧ್ಯ ಒಂದು ಅಂಕ ಮಧುಗುಡ ಪ್ರೈಸ್ ಪಡೆಯುತ್ತೆ. ಹುಚ್ಚ ಮಣ್ಣಿನ ಸುಧಾರಿಕೆಯನ್ನು ಕಂಡುಕೊಟ್ಟದ್ದು ಕಂಡೋಣ. ಸೂಪರ್ ಟೇಕಲ್ಗೆ ಸುವರ್ಣ ಅವಕಾಶವಿದೆ ಮಂಡುಗುದ್ದೆ ಪಾಳ್ಯದಲ್ಲಿ, ಅದಕ್ಕೆ ಅವಕಾಶವನ್ನು ಮಾಡಿಕೊಡಲು ಏನು ಕಾದು ನೋಡೋಣ. ಹನ್ನೊಂದು ಹದಿನೈದು ಕೇವಲ ನಾಲ್ಕು ಅಂಕಗಳ ಮುನ್ನಡೆ ವಿನೋದರವರ ದಾಳಿಗಾರಿಕೆ. ಸೂಪರ್ ಟೇಕಲ್ಗೆ ಅವಕಾಶವಿದೆ, ಅದನ್ನು ಯಾವ ರೀತಿಯಲ್ಲಿ ಮಧುಗುಡೆ ಫ್ರೆಂಡ್ಸ್ ಬಳಸ್ತದೆ ಎಂಬುದನ್ನು ಕಾದು ನೋಡೋಣ. ಮತ್ತೆ ಸ್ಥಿರ ಈಗಿನ ಕಾರ್ಡ್ ರೈಡ್ನಲ್ಲಿ ಲಾಸ್ಟ್ ತ್ರೀ ಮಿನಿಟ್ಸ್ ಮೋರ್, ಕೊನೆಯ ಮೂರು ನಿಮಿಷದ ಕಾಲ ಅವಕಾಶ ಕಾರ್ಡ್ ರೈಡ್ನಲ್ಲಿ. ಕಾರ್ಡ್ ರೈಡ್ನಲ್ಲಿ ಸುರಾಜ್ ಸುರಾಜ್ ರವರನ್ನ ಆಡಬೇಕಾಗಿದೆ ಮಧುಗಿದ ಫ್ರೆಂಡ್ಸ್ ಮಧುಗಿದೆ. ಮತ್ತೆ ಸೂಪರ್ ಟೈಕಲ್ಗೆ ಸುವರ್ಣ ಅವಕಾಶವಿದೆ, ಜೊತೆಗೆ ಒಂದು ಅಂಕ ಉಚಿತವಾಗಿ ಲಭಿಸ್ತಾ ಇದೆ. ಹದಿಮೂರು ಹದಿನೈದು ಕೊನೆ ಕ್ಷಣದಲ್ಲಿ ರೋಚಕವನ್ನ ಕಾಣ್ತಾ ಇದೆ. ಹದಿನೈದು ಹದಿಮೂರು 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 ಸ್ಕೋರ್ ಬೋರ್ಡ್ನಲ್ಲಿ ನಾಟಕರು ಮತ್ತೆ ವಿನೋ ಎರಡು ಅಂಕಗಳ ಮುನ್ನಡೆ ಜಪ್ಜಲ್ ಪಾಳಯದಿದ್ದರೆ ಏಳು ಅಂಕದ ಹಿನ್ನಡೆ ಅಂತ ಒತ್ತಡ ಮಧುಗುಡೆ ಫ್ರೆಂಡ್ಸ್ ಮಧುಗುಡೆಯಲ್ಲಿದೆ. ಹದಿನೆಂಟು ಹದಿಮೂರು ವಿನೋದ್ರವರ ದಾಳಿಗಾರಿಕೆ, ಸಾಕಷ್ಟು ಅನುಭವಿ, ಸಾಕಷ್ಟು ಪಂದ್ಯಾಟಗಳಲ್ಲಿ ಜಯಿಸಿಕೊಂಡು ಹೋಗುವಂತ ಎಲ್ಲ ಚಾಕಚಕ್ಯತನ ಹೊಂದಿರತಕ್ಕಂಥ ದಾಳಿಗಾರ ವಿನೋಸ್ಮೋ. ಈ ಒಂದು ಅಂಕದಲ್ಲಿ ಯಾವ ರೀತಿ ತನ್ನ ನಿರ್ವಹಣೆಯನ್ನು ನೋಡ್ತಾನೆ ಎಂಬುದನ್ನು ಕಾದು ನೋಡೋಣ. ನಿಮಿಷಗಳು ಉಳಿತಾ ಮಾಡು ಇಲ್ಲ ಮಡಿ ಒಂದು ಅಂಕವನ್ನು ಪಡೆಯಲೇಬೇಕಾದಂತ ಅನಿವಾರ್ಯತೆ. ಹದಿನಾರು ಹದಿಮೂರು ಕೆಲವು ಕ್ಷಣಗಳು ಮಾತ್ರ ಉಳಿತಾಯ. ದಯವಿಟ್ಟು ಪ್ರೇಕ್ಷಕರೇ, ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ಹದಿಮೂರು ಇದು ನಿಮ್ಮ ಮುಂದಿನ ಬನ್ನಿ ಒಂದು ಟೂರ್ನಿ, ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ಗ್ಯಾಲರಿ ಮೇಲೆ ಯಾರು ಕುಣಿಬೇಡಿ ದಯವಿಟ್ಟು. ಪ್ರೇಕ್ಷಕರೇ, ನಿಮ್ಮ ಭಾರವನ್ನ ಆ ಹಲಗೆ ತಾಳಲಾರದು, ದಯವಿಟ್ಟು ಗ್ಯಾಲರಿ ಮೇಲೆ ಕುಣಿದು ಕುಪ್ಪಳಿಸಬೇಡಿ. ನಿಮ್ಮ ಪ್ರೋತ್ಸಾಹ ಏನಿದ್ದರೂ ಶಿಲ್ಲೆ ಚಪ್ಪಾಳೆ ಮೂಲಕವಾಗಿ ನಮಗೆ ಬರಲಿ ಅಂತ ಮತ್ತೊಮ್ಮೆ ನಿಮ್ಮನ್ನು ಕೇಳಿಕೊಳ್ತಾ ಮತ್ತೊಮ್ಮೆ ರೋಚಕ ಪಂದ್ಯಕೂಟದ ಲಾಸ್ಟ್ ಮಿನಿಟ್ ಹದಿಮೂರು ಹೌದಾ
ಅದಿಮೂರು ಹದಿನಾರರಲ್ಲಿ ಏನೋ ಒಂದು ಕಳವಳ, ಏನೋ ಒಂದು ಕುತಂತ್ರ. ಪ್ರೇಕ್ಷಕರೇ ದಯವಿಟ್ಟು